ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಆಗಿದ್ದೇ ಆಗಿದ್ದು ಎಲ್ಲವೂ ಕೂಡ ರಾಮಮಯವಾಗಿದೆ ರಾಜಕೀಯ ಕೂಡ ಹೊರತಾಗಿಲ್ಲ ಅದರಲ್ಲೂ ಕೂಡ ಕಾಂಗ್ರೆಸ್ನ ಒಂದಿಷ್ಟು ನಿಲುವುಗಳು ರಾಮ ಮಂದಿರದ ವಿಚಾರದಲ್ಲಿ ದ್ವಂದ್ವ ಆದ್ವಾ ಅನ್ನುವಂತಹ ಪ್ರಶ್ನೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ದಿನಕ್ಕೊಂದು ವಿವಾದ ಸೃಷ್ಟಿ ಆಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ರಾಮ ಮಂದಿರದ ವಿಚಾರದಲ್ಲಿ ರಾಜಕೀಯ ಕೆಸರರ ಚಾಟ ಜೋರು ನಾವು ರಾಮನ ಭಕ್ತರು ರಾಮ ಮಂದಿರಕ್ಕೆ ನಮ್ಮ ವಿರೋಧ ಇಲ್ಲ ಅಂತಾರೆ ಅಯೋಧ್ಯೆಯಲ್ಲಷ್ಟೇ ರಾಮ ಅಲ್ಲ ಎಲ್ಲ ಕಡೆ ರಾಮನಿದ್ದಾನೆ ಅಂತ ಕೂಡ ಹೇಳ್ತಾರೆ ಬಿಜೆಪಿಯ ನಿಲುವು ಖಂಡಿಸಲು ಹೋಗಿ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ ಕಾಂಗ್ರೆಸ್ ಯಾರ್ಯಾರ ಮಾತು ಏನು ಯಾವ್ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಗೊಂದಲವನ್ನು ಸೃಷ್ಟಿಸಿಕೊಳ್ತಾ ಇದೆ ಇದು ಕಾಂಗ್ರೆಸ್ಗೆ ಹೇಗೆ ಪೆಟ್ಟು ಕೊಡ್ತಾ ಇದೆ ಅಯೋಧ್ಯೆ ಮತ್ತು ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರರ ಚಾಟ ಜೋರಾಗಿದೆ ರಾಮ ಮಂದಿರದ ಉದ್ಘಾಟನೆಯಿಂದ ಹಿಡಿದು ಮಂತ್ರಾಕ್ಷತೆಯವರೆಗೂ ಕೂಡ ಒಂದಿಷ್ಟು ವಿಚಾರಗಳನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ ಪ್ರಸ್ತಾಪಿಸ್ತಾ ಇದೆ ಆ ಪ್ರಸ್ತಾಪಿಸುವಂತಹ ಬರದಲ್ಲಿ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆ ಟೀಕೆಯನ್ನು ಮಾಡಲಿಕ್ಕೆ ಹೋಗಿ ಬಿ ಜೆ ಪಿಗೆ ತಾನೇ ಆಹಾರವಾಗಿ ಕಾಂಗ್ರೆಸ್ ಪರಿಣಮಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ಊರ್ಲಿದಾಗೆಲ್ಲ ಭಜನೆ ಮಾಡ್ತೀವಿ ನಾನು ಭಜನೆಗೆ ಹೋಗ್ತಿದ್ದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಬಹಳ ಸಂತೋಷ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂತೋಷ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ಊರ್ಲಿದಾಗೆಲ್ಲ ಭಜನೆ ಮಾಡ್ತೀವಿ ನಾನು ಭಜನೆಗೆ ಹೋಗ್ತಿದ್ದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಬಹಳ ಸಂತೋಷ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂತೋಷ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ಊರ್ಲಿದಾಗೆಲ್ಲ ಭಜನೆ ಮಾಡ್ತೀವಿ ನಾನು ಭಜನೆಗೆ ಹೋಗ್ತಿದ್ದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಬಹಳ ಸಂತೋಷ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂತೋಷ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ಸಿ ಐ ನಾಟ್ ಬಿನ್ ಇನ್ವೈಟೆಡ್ ಐದರ್ ಮೈ ಚೀಫ್ ನಾಟ್ ಬಿಟೆಡ್ ಐವ್ ಕುಡ್ ರೀಡ್ ಇನ್ ದ ಪ್ರೆಸ್ ಬೈ ಕಾಂಗ್ರೆಸ್ i am a Shiva, i am a hindu i am a rambagh i am a an hanuman we all pray from here see we have kept all shiva hanuman and here all 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 mandirs we have in ourselves within our heart there is nothing to do politicalize here uh, there uh, rss people are giving this uh, arshna uh, mantra arshna is tamarind we grow <coughs> ರೈಸ್ ವಿ ಆರ್ ಅಜ್ಜಿ ಟು ಎವ್ರಿ ವಿಲೇಜ್ ಅಕ್ಕಿ ಒಂದು ಕಡೆ ಅರ್ಶ್ಣ ಒಂದು ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ ನಮ್ಮ ಅಕ್ಕಿನೇ ಮಂತ್ರಾಕ್ಷತೆ ಹೋಗ್ತಾ ಇದೆ ಹೋಗ್ಲಿ ಒಳ್ಳೆಯದಾಯ್ತಲ್ಲ ಅವರೇ ರಾಮ ಸ್ವತಃ ಸಿದ್ಧರಾಮಯ್ಯನೇ ರಾಮ ಆ ರಾಮಗ್ ಹೋಗಿ ಯಾಕೆ ಪೂಜೆ ಮಾಡಬೇಕು ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ ಅಲ್ವ ಪೂಜೆ ಮಾಡ್ತಾರೆ ಅಲ್ವಾ ಅಲ್ಲಿ ಯಾಕೆ ಹೋಗ್ಬೇಕು ಅವರು ಬಿಜೆಪಿ ರಾಮ ಅದು ಬಿಜೆಪಿ ಜೆ ಪಿಯರ್ನ ಅವ್ರನ್ನ ಇವ್ರನ್ನ ಕಳಿಸ್ಕಂಡು ಭಜನೆ ಮಾಡ್ತಾರೆ ಮಾಡ್ಕೇಳ್ಳಿ ನಮಗೇನಂತೆ ನಮ್ಮ ರಾಮ ಎಲ್ಲ ಕಡೆ ಇದಾನೆ ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ ನಾನು ಆಂಜನೇಯ ಆಂಜನೇಯ ಏನು ಮಾಡಿದೆ ಅನ್ನೋದು ಗೊತ್ತಲ್ಲ ಅಲ್ಲ ನಾವೆಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಹೆಚ್ಚು ಜನ ನಮ್ಮ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ ರಾಮ ಅಂತ ಇಟ್ಕೊತಾರೆ ಹನುಮಂತ ಅಂತ ಇಟ್ಕೊತಾರೆ ಮಾರುತಿ ಅಂತ ಹಿಡ್ಕೊತಾರೆ ರಾಮ ಆಂಜನೇಯ ಇವರೆಲ್ಲ ನಮ್ಮ ನಾನು ಹಿಂದೂ ನನ್ನ ಕರೆದಿಲ್ಲ ಅಂತೀನಿ ಈಗ ನಾನು ಹಣ ಕೊಟ್ಟಿದ್ದೀನಿ ನನ್ನ ಕರೆದಿಲ್ಲ ಅಂತೀನಿ ಅದೆಲ್ಲ ಹೇಳ್ತಾರ ಕೊಟ್ಬಿಟ್ಟಿದ್ದೀವಿ ಅದು ನಮ್ಮ ವೈಯಕ್ತಿಕ ಅದು ನಾನು ಹಣ ಕೊಟ್ಟಿದ್ದು ನನ್ನ ವೈಯಕ್ತಿಕ ಅಲ್ವಾ ಐ ಆಮ್ ನಾಟ್ ಗಿವನ್ ಎಸ್ ಎ ಪಾರ್ಟಿ ನಾನು ಹಿಂದೂ ನನ್ನ ಕರ್ದಿಲ್ಲ ಅಂತೇನೆ ಈಗ ನಾನು ಹಣ ಕೊಟ್ಟಿದ್ದೀನಿ ನನ್ನ ಕರ್ದಿಲ್ಲ ಅಂತೀನಿ ಅದೆಲ್ಲ ಹೇಳ್ತಾರ ಕೊಟ್ಬಿಟ್ಟಿದೀವಿ ಅದು ನಮ್ಮ ವೈಯಕ್ತಿಕ ಅದು ಸಿ ಕಾಂಗ್ರೆಸ್ ಪರ್ಸ್ಪೆಕ್ಟಿವ್ ಇಸ್ ಕ್ಲಿಯರ್ ಏನು ಹೇಳ್ತಾ ಇದ್ದಾರೆ ರಾಮ ಮಂದಿರದ ಕ್ರೆಡಿಟ್ ಏನಿದೆ ಅದು ಪಿಗೆ ಸಿಗಬಾರ್ದು ನಮಗೂ ಕೂಡ ಸಿಗಬೇಕು ಅಂತ ಹೇಳಿ ಬಿಜೆಪಿಯನ್ನು ಟೀಕಿಸುವಂತಹ ಬರದಲ್ಲಿ ಪದೇ 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 ದ್ವಂದ್ವ ಹೇಳಿಕೆಯನ್ನು ಕೊಡುವ ಮೂಲಕ ಒಂದಿಷ್ಟು ವಿಚಾರಗಳನ್ನ ಪ್ರಶ್ನೆ ಮಾಡುವ ಮೂಲಕ ತಾನೇ ತಾನಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿಕೊಳ್ಳುವಂತಹ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಖೇಶ್ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲಿಕ್ಕೆ ಬಿ ಬಳಸುವಂತಹ ಪ್ರಬಲ ಅಸ್ತ್ರ ಅಂದ್ರೆ ಅದು ಹಿಂದುತ್ವದ ಅಸ್ತ್ರ ಪದೇ ಪದೇ ಕಾಂಗ್ರೆಸ್ ಹಿಂದೂ ವಿರೋಧಿ ಹಿಂದೂಗಳ ವಿರೋಧಿ ಅನ್ನುವಂತಹ ಒಂದು ಜೆ ಬಿಜೆಪಿ ಅಪ್ಲೈ ಮಾಡ್ಕೊಳ್ತಾನೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದಂತಹ ಕಾಂಗ್ರೆಸ್ ಮತ್ತೆ ಅದೇ ಇಕ್ಕಳದಲ್ಲಿ ಸಿಲುಕಿ ಕೊಡ್ತಾ ಇದೆಯಾ ಈ ರೀತಿಯ ದ್ವಂದ್ವ ಹೇಳಿಕೆಗಳ ಮೂಲಕ ಅಂತ ಹೇಳಿ ಸುಖೇಶ್ ರಾಮ ಮಂದಿರದ ವಿಚಾರದಲ್ಲಿ ಅಯೋಧ್ಯೆಯ ವಿಚಾರದಲ್ಲಿ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಆಡುವಂತಹ ಕೆಲವು ಮಾತುಗಳು ವಿವಾದಕ್ಕೆ ಸಿಲುಕಿಸುವಲ್ಲಿ ಅಥವಾ ಅವರ ಮಾತುಗಳೇ ವಿವಾದಕ್ಕೆ ಕಾರಣವಾಗ್ತಿರುವಂತಹ ಸಾಕಷ್ಟು ಘಟನೆಗಳು ನಡೆದಂಥದ್ದು ಇದೆ ವಿಶೇಷವಾಗಿ ಇದರೆಲ್ಲ ಕ್ಲೈಮಿಂಗ್ ಅನ್ನು ಬಿಜೆಪಿ ತೆಗೆದುಕೊಳ್ತಿದೆ ಅನ್ನುವಂಥದ್ದೇ ಬಹುಶಃ ಕಾಂಗ್ರೆಸ್ನ ವಿರೋಧಕ್ಕೆ ಕಾರಣವಾಗಿರುವಂತಹ ಪ್ರಮುಖ ವಿಚಾರ ಇರ್ಬೋದು ಇದು ಧಾರ್ಮಿಕವಾದ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನ ಧಾರ್ಮಿಕ ನಾಯಕರುಗಳು ಮುಖಂಡರುಗಳು ಮಾಡಬೇಕೆ ಹೊರತು ಇದನ್ನ ಬಿಜೆಪಿ ನಾಯಕರುಗಳು ಯಾಕೆ ಮಾಡಬೇಕು ಅಥವಾ ಕ್ರೆಡಿಟ್ ಅನ್ನ ಬಿಜೆಪಿ ಯಾಕೆ ಕ್ಲೈಮ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ರೀತಿಯ ಪ್ರಶ್ನೆ ಆದರೂ ಕೂಡ ಅದನ್ನ ಅವರು ಕನ್ವೆ ಮಾಡುವ ರೀತಿ ಸರಿ ಇದ್ದಂತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಒಂದಲ್ಲ ಒಂದು ರೀತಿಯ ಮಾತು ವಿವಾದ ವಿರೋಧ ಬಿ ಜೆ ವಿರೋಧಿಸುವ ಬರದಲ್ಲಿ ಇಡೀ ರಾಮ ಮಂದಿರ ಅಯೋಧ್ಯೆ ಮತ್ತು ಈಗಿನ ಬೆಳವಣಿಗೆಗಳನ್ನ ವಿರೋಧಿಸಿದ ರೀತಿಯಲ್ಲಿ ಮಾತನಾಡಿದಂತ ಒಂದಷ್ಟು ಘಟನೆಗಳು ಕೂಡ ಮಾತುಗಳು ಕೂಡ ಕೇಳಬಂದು ಇವನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರುಗಳಿಗೆ ರಾಜಕೀಯದಿಂದ ಹೊರತಾಗಿ ಇದನ್ನ ಬೇರ್ಪಡಿಸಿ ಹೇಗೆ ರಿಸೀವ್ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇದ್ದಂತೆ ಕಾಣಿಸ್ತಾ ಇಲ್ಲ ಈ ಗೊಂದಲವೇ ಬಹುಶಃ ಕಾಂಗ್ರೆಸ್ ನಾಯಕರುಗಳ ಮಾತು ಮತ್ತು ವಿವಾದದ ಮೂಲವಾದಂತೆ ಕಾಣಿಸ್ತಾ ಇದೆ ಪ್ರೇಮ್